ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೋಳಿ ಹಬ್ಬಕ್ಕೂ ಮುಂಚಿತವಾಗಿ ಹೊನ್ನಾವರ ತಾಲೂಕಿನೆಲ್ಲೆಡೆ ಅನೇಕ ಸಮಾಜದವರು ತಮ್ಮ ಸಾಂಪ್ರದಾಯಿಕ ಕಲೆ ಸುಗ್ಗಿ ಕುಣಿತ ನಡೆಸುತ್ತಿದ್ದು ಎಲ್ಲರ ಮನಸೂರೆಗೊಳ್ಳುತ್ತಿದೆ. ಹೋಳಿ ಹುಣ್ಣಿಮೆ ಹತ್ತಿರವಾಗುತ್ತಿದ್ದಂತೆ ಸುಗ್ಗಿಯ ಸಂಭ್ರಮ ಮುಗಿಲು ಮುಟ್ಟಿದೆ. ಜಿಲ್ಲೆಯಲ್ಲಿನ ಹಾಲಕ್ಕಿ, ಕೋಮಾರ ಪಂಥ, ಗ್ರಾಮ ಒಕ್ಕಲಿಗ, ನಾಮಧಾರಿ, ಅಂಬಿಗ, ಗುನಗಿ ಸೇರಿದಂತೆ ಅನೇಕ ಸಮಾಜದವರು ತಮ್ಮ ಸಾಂಪ್ರದಾಯಿಕ ಕಲೆಯಾದ ಸುಗ್ಗಿ ಕುಣಿತವನ್ನ ಹೋಳಿ ಹಬ್ಬಕ್ಕೂ ಮುಂಚಿತವಾಗಿ ಪ್ರಾರಂಭಿಸುತ್ತಾರೆ. ಆದರೆ ಹೊನ್ನಾವರ ತಾಲೂಕಿನಲ್ಲಿ ನಾಮಧಾರಿ, ಒಕ್ಕಲಿಗ, ಹಾಲಕ್ಕಿ, ಮರಾಠಿ, ಮಡಿವಾಳ ಸಮಾಜದವರು ಹಬ್ಬಕ್ಕೆ 7-9 ಇಲ್ಲವೇ 11 ದಿನಗಳ ಮುನ್ನ ಸುಗ್ಗಿ ಕಟ್ಟಿ ಊರೂರು ತಿರುಗಿ ಮನೆ ಹಾಗೂ ದೇವಸ್ಥಾನ ಅಂಗಡಿಗಳಿಗೆ ತೆರಳಿ ಕುಣಿತದ ಪ್ರದರ್ಶನ ನೀಡುತ್ತಿದ್ದಾರೆ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪ್ರಕ್ರಿಯೆಯಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿ ಊರೂರು ಸುತ್ತುತ್ತ ಸುಗ್ಗಿ ಆಡಲಾಗುತ್ತಿದೆ. ಹೀಗೆ ಆಡುವ ಸುಗ್ಗಿಯನ್ನು ಮನೆ ಬಾಗಿಲಿಗೆ ಕರೆಸಿ ಆಡಿಸಿದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಜನತೆಯ ಮನದಲ್ಲಿದೆ. ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ವಿಶೇಷತೆ ಇದೆ. ಇಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು, ತಲೆಗೆ ಬಣ್ಣ ಬಣ್ಣದ ತುರಾಯಿ, ಪೇಟವನ್ನ ಕಟ್ಟಿ ಪೊಗಡೆ ವೇಷಭೂಷಣ ಧರಿಸಿ ಸುಗ್ಗಿ ಕುಣಿಯುವುದು ಎಲ್ಲರ ಮನಸೆಳೆಯುತ್ತದೆ. ಇದರೊಂದಿಗೆ ಗುಮಟೆ, ಜಾಗಟಿಯ ಸದ್ದು, ವಾದ್ಯಗಳ ಹಿಮ್ಮೇಳ ಸುಗ್ಗಿ ಕುಣಿತಕ್ಕೆ ಇನ್ನಷ್ಟು ಮೆರುಗು ನೀಡುತ್ತದೆ. ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಣಿತ ಮಾಡಿದಾಗ ಅವರು ನೀಡುವ ಹಣ, ಊಟ ತಿಂಡಿ ಸ್ವೀಕರಿಸುವ ಪ್ರತೀತಿ ಇದೆ. ಸುಗ್ಗಿ ಆಡುವ ತಂಡದವರು ಒಂದು ತಿಂಗಳ ಮೊದಲೇ ತಯಾರಿಯನ್ನ ಆರಂಭಿಸುತ್ತಾರೆ. ಸುಗ್ಗಿ ಆಡುವಾಗ ತಲೆಯ ಮೇಲೆ ಹೊರುವ ತುರಾಯಿಗಳು ಎಷ್ಟಿರಬೇಕು ಎಂದು ನಿಗದಿಪಡಿಸಿಕೊಂಡು ಬಳಿಕ ಅವುಗಳನ್ನ ಸಿದ್ಧಪಡಿಸುವ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ. ತಮ್ಮನ್ನು ಆಹ್ವಾನಿಸಿದಲ್ಲಿಗೆ ತೆರಳಿ ಕುಣಿತವನ್ನ ಪ್ರದರ್ಶನ ಮಾಡಲಾಗುತ್ತದೆ. ಹೀಗೆ ಬಂದವರಿಗೆ ಕಾಯಿ, ವೀಳ್ಯದೆಲೆ ಹಾಗೂ ದೇಣಿಗೆ ನೀಡಲಾಗುತ್ತದೆ. ಹೀಗೆ ಮಾಡುವುದರಿಂದ ನಮ್ಮ ಮನೆಗಳಿಗೆ ಯಾವುದೇ ರೋಗ ರುಜಿನಗಳು ಬಾರದಂತೆ ದೇವರು ಕಾಪಾಡುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ. ಮಾ
ಒಟ್ಟಿನಲ್ಲಿ ಜಾನಪದ ಕಲೆಗಳು ವಿನಾಶದ ಅಂಚಿನಲ್ಲಿರುವ ಈ ದಿನಗಳಲ್ಲಿ ತಲೆತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನ ಇಂದಿಗೂ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸುಗ್ಗಿಯಲ್ಲಿ ಮಕ್ಕಳು ಯುವಕರು ಸಹ ಹಿರಿಯರೊಂದಿಗೆ ಒಟ್ಟಾಗಿ ಪಾಲ್ಗೊಳ್ಳುವುದರಿಂದ ಮುಂದಿನ ಪೀಳಿಗೆಗೂ ಆಚರಣೆಗಳನ್ನ ತಿಳಿಸಿಕೊಡುವಲ್ಲಿ ಸುಗ್ಗಿ ಕುಣಿತ ಸಹಕಾರಿಯಾಗುತ್ತಿದ್ದು, ಸಾರ್ವಜನಿಕರು ಕೂಡ ಈ ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂತಾಗಬೇಕು ಎಂದು ಹೋಳಿ ಹಬ್ಬದ ದಿನದಂದು ಭಾವನಾ ವಾಹಿನಿಯು ಮನವಿ ಮಾಡುತ್ತಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನವರ. ಭಟ್ಕಳ ಕಡಲ ತೀರದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ಮುಂಬರುವ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಯುವ ಮತದಾರರಲ್ಲಿ ಮತದಾನದ ಅರಿವು ಮೂಡಿಸಲು ಭಟ್ಕಳದ ಶ್ರೀ ಗುರು ಸುಧೀಂದ್ರ ಕಾಲೇಜಿನ ಎನ್ಎಸ್ಎಸ್ ಘಟಕ, ಚುನಾವಣಾ ಸಾಕ್ಷರತಾ ಕ್ಲಬ್ ಹಾಗೂ ಕೌಶಲ್ಯಾಭಿವೃದ್ಧಿ ಒಡಂಬಡಿಕೆ ಹೊಂದಿದ ಸಂಸ್ಥೆಯಾದ ದೇಶಪಾಂಡೆ ಸ್ಕಿಲ್ಲಿಂಗ್ನ ವಿದ್ಯಾರ್ಥಿಗಳಿಂದ ವಿಭಿನ್ನವಾದ ಜಾಗೃತಿ ಕಾರ್ಯಕ್ರಮವೂ ಜರುಗಿತು. ತಾಲೂಕಿನ ಮಾವಿನಕುರ್ವೆ ಕಡಲ ತೀರದಲ್ಲಿ ಪ್ಲೀಸ್ ಮೇಕ್ ದ ರೈಟ್ ವೋಟ್, ಮತದಾನ ಮಾಡೋಣ ಭಿತ್ತಿಚಿತ್ರವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳು, ನಾವು ಮತದಾನ ಮಾಡುವೆವು, ಇತರರಿಗೂ ಪ್ರೇರಣೆ ನೀಡುವೆವು ಎಂದು ಪ್ರತಿಜ್ಞೆ ಸ್ವೀಕರಿಸಿದರು. ಕಾಲೇಜು ಪ್ರಾಚಾರ್ಯರಾದ ಶ್ರೀನಾಥ್ ಪೈರವರು ಸ್ವೀಪ್ ಮೂಲಕ ಮತದಾನದ ಕುರಿತು ಆನ್ಲೈನ್ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು. ಮತದಾನದ ಅರಿವು ಜಾಥಾ ಮುಖೇನ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮನೆ, ಬಂದರು, ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಸರ್ವರೂ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಎನ್ಎಸ್ಎಸ್ ಘಟಕದ ಸಂಯೋಜಕ ಶಾಂತರಾಯಗೊಂಡ, ವಿನಾಯಕ ನಾಯ್ಕ ಪ್ರಾಧ್ಯಾಪಕರು, ತರಬೇತುದಾರರಾದ ಸೆಸಿಲಿಯಾ ಪಿಂಟೋ, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಕಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಅನ್ಫಲ್ ಹೈಪರ್ ಮಾರ್ಕೆಟ್, ನವಾಯತ್ ಕಾಲೋನಿ, ಭಟ್ಕಳ. ಉತ್ತರ ಕನ್ನಡದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್. ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು, ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು, ಕುಕ್ಕರ್, ಮ್ಯಾಟ್, ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು, ಮಕ್ಕಳ ಆಟಿಕೆ ಸಾಮಗ್ರಿಗಳು, ಸ್ಟೇಷನರಿ, ಬೇಕರಿ ತಿಂಡಿ ತಿನಿಸುಗಳು ದೊರೆಯುತ್ತದೆ. ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು MRP ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು. ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು. ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ. ಬನ್ನಿ, ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ. ಅನ್ಫಾಲ್ ಹೈಪರ್ ಮಾರ್ಕೆಟ್, ನವಾಯತ್ ಕಾಲೋನಿ, ಭಟ್ಕಳ. ಅನ್ಫಾಲ್ ಹೈಪರ್ ಮಾರ್ಕೆಟ್, ನವಾಯತ್ ಕಾಲೋನಿ, ಭಟ್ಕಳ. ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ. ಉತ್ತಮ ಸಂಬಳ, ಊಟ, ವಸತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900012499. ಜೀವನ ಹೇಗಿತ್ತು ಅಂದರೆ ಏನೇ ಮಾಡೋಕ್ಕೆ ಹೋದರೂ ಲಾಸ್. ನಾಲ್ಕು ಸಂಪಾದನೆ ಮಾಡೋಣ ಅಂತಂದರೆ ಖರ್ಚಾಗ್ತಾ ಇತ್ತೆ ಹೊರತು ಹಣ ಉಳಿತಾಯ ಆಗ್ತಾ ಇರಲಿಲ್ಲ. ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡಿ ಒಂದು ಮನೆ ಕಟ್ಸೋಣ ಅಥವಾ ಬೇರೆ ಏನೋ ಮಾಡೋಣ ಅಂದ್ಕೊಂಡ್ರೆ ಆಗ್ತಾನೇ ಇರಲಿಲ್ಲ. ಗುರುಜಿ ಹತ್ರ ಹೋದ್ಮೇಲೆ ನಮಗೆಲ್ಲ ಒಳ್ಳೇದಾಯ್ತು. ಅವ್ರು ಹೇಳಿದ ಪೂಜೆಗಳನ್ನ ಮಾಡಿದ್ಮೇಲಂತೂ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಯಾವೊಂದು ಸಮಸ್ಯೆನೂ ಇಲ್ಲ. ಇದಕ್ಕೆಲ್ಲ ಕಾರಣ ಗುರುಜಿ ಅವರು. ನನ್ನ ಮಗಳು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕೆ ಕಾರಣ ಗುರುಜಿ ಅವರು. ಅವಳು ಅಲ್ಲೇ ಓದಬೇಕು ಅಂತ ತುಂಬ ಆಸೆ ಇತ್ತು. ನಾವು ಏನೇನೋ ಪ್ರಯತ್ನ ಮಾಡಿದ್ವಿ ಆದರೂ ಆಗಿರಲಿಲ್ಲ. ಹಾಗೆ ಒಂದ್ಸರಿ ನನ್ನ ಫ್ರೆಂಡ್ ಕಡೆಯಿಂದ ಗುರುಜಿ ಅವ್ರ ಪರಿಚಯ ಆಯಿತು. ಕೆಲವು ಪೂಜೆ ಮಾಡೋಕ್ಕೆ ಹೇಳಿದ್ರು ಗುರುಜಿ ಅವರು. ಆ ಪೂಜೆ ಮಾಡಿದ್ಮೇಲೆ ನನ್ನ ಮಗಳಿಗೆ ಒಳ್ಳೆ ಕೆಲಸನೂ ಸಿಕ್ಕಿದೆ. ಈಗ ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಓದ್ತಿದ್ದಾಳೆ, ರ್ಯಾಂಕ್ ಬರ್ತಿದ್ದಾಳೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುಜಿಯವರು. ಮೊದಲು ಅವಳು ಓದ್ತಾನೆ ಇರಲಿಲ್ಲ. ಅವಳನ್ನ ಹೇಗಪ್ಪ ಓದಿಸೋದು ಅಂತ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅವಳು ಓದೋದ್ರ ಜೊತೆಗೆ ಅವಳದು ಹೆಲ್ತ್ ಪ್ರಾಬ್ಲಮ್ ಬೇರೆ. ಅದನ್ನೆಲ್ಲ ಹೇಗಪ್ಪ ಪರಿಹರಿಸೋದು ಅಂತ ದೊಡ್ಡ ತಲೆನೋವಾಗಿ ನನಗೂ ಹುಷಾರು ತಪ್ಪಿಡ್ತಾ ಇತ್ತು. ಆಗ ನಮ್ಮ ಗುರುಜಿ ಬಗ್ಗೆ ಗೊತ್ತಾಯಿತು. ಅವ್ರ ಬಳಿ ಹೋಗಿ ನಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಂಡಾಗ ಅದಕ್ಕೆ ಪರಿಹಾರ ಸಿಕ್ತು. ಈಗ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ.
ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಮಾರ್ಚ್ 25ರಿಂದ ಆರಂಭಗೊಳ್ಳುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಈ ವರ್ಷ ಹೊಸ ಹಾಗೂ ಪುನರಾರ್ಥಿಗಳು ಸೇರಿದಂತೆ 1179 ಗಂಡು, 1157 ಹೆಣ್ಣು, ಒಟ್ಟು 2336 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನ ಎದುರಿಸಲಿದ್ದಾರೆ ಎಂದು ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಡಿ ಮೊಗೇರ್ ಮಾಹಿತಿ ನೀಡಿದ್ದಾರೆ. ಭಟ್ಕಳ ತಾಲೂಕು 8 ಪರೀಕ್ಷಾ ಕೇಂದ್ರಗಳನ್ನು ಹೊಂದಿದ್ದು, ಎಲ್ಲಾ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 3 ತಾಲೂಕು ಜಾಗೃತಿ ದಳವನ್ನು ನಿಯೋಜಿಸಲಾಗಿದ್ದು, 8 ಮಂದಿ ಸಿಟ್ಟಿಂಗ್ ಸ್ಕ್ವಾಡ್, 8 ಮಂದಿ ಮುಖ್ಯ ಅಧೀಕ್ಷಕರು, 8 ಮಂದಿ ಪೇಪರ್ ಕಸ್ಟೋಡಿಯನ್, 8 ಮಂದಿ ಮೊಬೈಲ್ ಸ್ವಾಧೀನಾಧಿಕಾರಿಗಳು, 190 ಕೊಠಡಿ ಮೇಲ್ವಿಚಾರಕರನ್ನ ನೇಮಿಸಲಾಗಿದೆ. ಈಗಾಗಲೇ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಸಂಬಂಧ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಷಯವಾರು ತರಗತಿಗಳು, ಪಾಲಕರ ಸಭೆ, ವಿದ್ಯಾರ್ಥಿಗಳ ಕಾರ್ಯಾಗಾರ, ಶಿಕ್ಷಕರ ಕಾರ್ಯಾಗಾರಗಳನ್ನ ನಡೆಸಲಾಗಿದ್ದು, ಈ ವರ್ಷ ಒಳ್ಳೆಯ ಫಲಿತಾಂಶ ದಾಖಲಿಸುವ ನಿರೀಕ್ಷೆ ಇದೆ ಎಂದು ವಿಡಿ ಮೊಗೇರ್ ತಿಳಿಸಿದ್ದಾರೆ. ತಾಲೂಕಿನ ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರರು ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದು, ತಾಲೂಕಿನ ಅಧಿಕಾರಿಗಳೊಂದಿಗೆ ಉತ್ತಮ ಕೋಆರ್ಡಿನೇಷನ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಟ್ಕಳ ತಾಲೂಕಿನಲ್ಲಿ ಒಟ್ಟು 8 ಸೆಂಟರ್ ಅನ್ನ ನಾವು ಮಾಡಿದ್ವಿ, ಪರೀಕ್ಷಾ ಕೇಂದ್ರಗಳನ್ನ. ಈ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಬೆಳ್ಕೆ ಇದೆ ರೂರಲ್ ಅಲ್ಲಿ, ಒಂದು ಬಿನಾ ವೈದ್ಯ ಇದೆ, ಆಮೇಲೆ ಒಂದು ಜನತಾ ವಿದ್ಯಾಲಯ ಶಿರಾಲಿ ಇದೆ. ಉಳಿದ 5 ಸೆಂಟರ್ಗಳು ಟೌನಲ್ಲಿವೆ. ಇವೆಷ್ಟು ಅರೇಂಜ್ಮೆಂಟನ್ನು ಇವೆಷ್ಟು ಕೇಂದ್ರಗಳಿವೆ. ಹೊಸದಾಗಿ ಈ ಸಲ ಪರೀಕ್ಷೆ ಪಡೆಯುವಂಥ ಮಕ್ಕಳಲ್ಲಿ 902 ಗಂಡು ಮಕ್ಕಳಿದ್ದಾರೆ, 1091 ಮಕ್ಕಳು ಹೆಣ್ಣು ಮಕ್ಕಳಿದ್ದಾರೆ. ಒಟ್ಟು 1993 ಮಕ್ಕಳು ಈ ಸಲ ಹೊಸದಾಗಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಪುನರಾವರ್ತಿತ ಮಕ್ಕಳು ಈ ಸಲ ಒಂದು ವಿಶೇಷ ಅಂತಂದರೆ, ಮೊದಲು ಖಾಸಗಿಯಾಗಿ ಏನು ಪರೀಕ್ಷೆ ಕಟ್ತಾ ಇದ್ರು, ಆ ಮಕ್ಕಳು ಕಾರವಾರದಲ್ಲಿ ಪರೀಕ್ಷೆ ಕಟ್ಟಬೇಕಿತ್ತು. ಅದು ಈ ಸಲ ಇಲಾಖೆ ಏನು ಮಾಡಿದೆ, ಆಯಾ ತಾಲೂಕಲ್ಲೇ ಮತ್ತು ಇತರೆ ಮಕ್ಕಳ ಜೊತೆನೇ ಕೂತ್ಕೊಂಡು ಪರೀಕ್ಷೆ ಬರೀಬೇಕು ಅನ್ನೋದು ಬದಲಾವಣೆಯನ್ನು ತಂದಿದೆ. ಅದರ ಸಲುವಾಗಿ ಒಟ್ಟು ನಮ್ಮ ಮಕ್ಕಳು 1171 ಗಂಡು ಮಕ್ಕಳಿದ್ದಾರೆ, 1157 ಹೆಣ್ಣು ಮಕ್ಕಳಿದ್ದಾರೆ. ಒಟ್ಟು 2336 ಮಕ್ಕಳು ಇಲ್ಲಿ ಪರೀಕ್ಷೆ ನಮ್ಮ ತಾಲೂಕಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಪೂರ್ವ ತಯಾರಿಯಾಗಿ ನಾವು ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಿಕೊಂಡಿದ್ವಿ, ಆಮೇಲೆ ಪೇಪರ್ ಕಸ್ಟೋಡಿಯನ್ಗಳನ್ನು ನೇಮಕ ಮಾಡಿಕೊಂಡಿದ್ವಿ. ಇವರಿಬ್ಬರು ಈ ಸಲ ಬದಲಾವಣೆ ಏನು ಅಂದರೆ, ಎಲ್ಲ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರನ್ನೇ ತೆಗೆದುಕೊಳ್ಳಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರನ್ನು ಈ 2 ಕೆಲಸಕ್ಕೆ ನಿಯೋಜನೆಯನ್ನು ಮಾಡಿಕೊಂಡಿದ್ವಿ. ಹಾಗೆ ಜೊತೆಗೆ ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಇದೆ, ಸ್ಥಾನಿಕ ಜಾಗೃತ ದಳ, ಅವರು 8 ಜನ ಇದ್ದಾರೆ. ಮೊಬೈಲ್ ಸ್ವಾಧೀನಾಧಿಕಾರಿಗಳು, ಕೆಲವು ವರ್ಷಗಳಿಂದ ಇದು ಬಂದಿದೆ, ಮಕ್ಕಳು ಮೊಬೈಲನ್ನು ತಗೊಂಡು ಹೋಗ್ತಾರೆ, ಸಿಬ್ಬಂದಿಗಳು ಮೊಬೈಲನ್ನು ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಇತ್ತು. ಅದಕ್ಕೆ ಒಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಬಾಗಿಲಲ್ಲಿ ಆ ಮಕ್ಕಳದ್ದು ಸಿಬ್ಬಂದಿಗಳದ್ದು ಎಲ್ಲರದನ್ನ ಮೊಬೈಲನ್ನು ಅಲ್ಲಿ ಒಂದು ಕಡೆಗೆ ಇಟ್ಟು ಪರೀಕ್ಷೆ ಎಲ್ಲ ಮುಗಿದ ಮೇಲೆ ನಾವು ಅವರಿಗೆ ವಾಪಸ್ ಕೊಡುವಂಥ ಅರೇಂಜ್ಮೆಂಟನ್ನು ಮಾಡಿದ್ವಿ. ಒಬ್ಬರು ಸಿಬ್ಬಂದಿಯನ್ನು ಅಲ್ಲಿ ನೇಮಕ ಮಾಡಿದ್ವಿ. ಹಾಗೆ ಮಾರ್ಗಾಧಿಕಾರಿಗಳು ಇದ್ದಾರೆ, ಪೇಪರನ್ನು ಕೊಂಡೊಯ್ಯಲಿಕ್ಕೆ ಮಾರ್ಗಾಧಿಕಾರಿಗಳು 4 ಮಾರ್ಗವನ್ನು ನಾವು ಮಾರ್ಗಾಧಿಕಾರಿಗಳನ್ನು ಇದು ಮಾಡಿದ್ವಿ, 4 ಗಾಡಿ ವೆಹಿಕಲನ್ನು ವ್ಯವಸ್ಥೆ ಮಾಡಿದ್ವಿ. ಹಾಗೆ ಮೂಲಭೂತ ಸೌಕರ್ಯ ಅಲ್ಲಿ ಕುಡಿಯುವ ನೀರು ವ್ಯವಸ್ಥೆ, ಆಮೇಲೆ ಬೆಂಚ್ ಡೆಸ್ಕನ್ನು ನಾನು ಖುದ್ದಾಗಿ ಹೋಗಿ ನೋಡಿದ್ದೀನಿ. ಆ ಕೆಲವೊಂದು ಟೈಮ್ ನಮ್ಮ DC ಮೇಡಮ್ರವ್ರು ಹೇಳ್ತಾ ಇದ್ರು, ಆ ಡೆಸ್ಕ್ಗಳು ಅಲ್ಲಾಡ್ತದೆ ಒಮ್ಮೊಮ್ಮೆ, ಅದು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ವಿಶೇಷವಾಗಿ ಆ ಕಡೆಯೂ ಸಹಿತ ನಮ್ಮ ಎಲ್ಲ ಮುಖ್ಯ ಅಧೀಕ್ಷಕರಿಗೆ ಮತ್ತು ಆ ಶಾಲೆಯ ಮುಖ್ಯಾಧ್ಯಾಪಕರಿಗೆ ಸಲಹೆಯನ್ನು ಕೊಟ್ಟಿದ್ದೀನಿ, ಅಂಥದ್ದೇನಾದ್ರು ಇದ್ದರೆ ತೆಗೆದು ಚೇಂಜ್ ಮಾಡಿ ಹಾಕಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ವಿ. ಹಾಗೆ ತಾಲೂಕಾ ಜಾಗೃತ ದಳವನ್ನು ಮಾಡಿದ್ವಿ, ಒಂದು ತಂಡ, 3 ಜನರದ್ದು ತಂಡ ಇದೆ. ಶಾರದಾ ಮೇಡಮ್ ಇದ್ದಾರೆ, ನಾವು ಇದ್ದೀವಿ, ಮತ್ತೊಬ್ಬರನ್ನು ಹಾಕ್ಕೊಂಡಿದ್ವಿ. ಒಟ್ಟು 3 ಜನ ತಂಡ ಇದೆ. ಇವಿಷ್ಟು ಇವೆಲ್ಲ ಕೆಲಸ ಕಾರ್ಯಗಳನ್ನು AC ಮೇಡಮ್ರವರು ಮತ್ತು ತಹಶೀಲ್ದಾರ್ರವರಿಗೆ ನಾವು ಮಾಹಿತಿಯನ್ನು ಒದಗಿಸಿದ್ವಿ. ಅವರು ಸಹಿತ ಸೂಕ್ತ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು SSLC ಏನು ಈ ಸಲ ಮಾಡಲಿಕ್ಕೆ ಹೊರಟಿದ್ದಾರೆ, ಎಲ್ಲ ಮೂಲಭೂತ ಸೌಕರ್ಯ ಇರ್ಬೋದು, ಯಾವುದೇ ಮಾಹಿತಿಯನ್ನು AC ಮೇಡಮ್ರವರ ಸಲಹೆಯನ್ನು ಸಹಿತ ಪಡೆದು ಅದನ್ನು ನಾವು ಮಾಡ್ತಾಯಿದ್ವಿ. ಜೊತೆಗೆ AC ಮೇಡಮ್ರವರು ನಮಗೆ
ಕಾರವಾರದಲ್ಲಿ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬ ಹೆಡ್ ಮಾಸ್ಟರ್ ಜೊತೆಗೆ ಅವರು ಮಾತಾಡಿದ್ದಾರೆ. ಅವರು ಸಹಿತ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಈ ಸಲ ಇಡೀ ಜಿಲ್ಲೆಯಲ್ಲಿ ಪ್ರಥಮ 3 ತಾಲೂಕುಗಳಿಗೆ ತಮ್ಮ ವತಿಯಿಂದ 1 ತಿಂಗಳ ವೇತನವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಸಹಿತ ಘೋಷಣೆಯನ್ನು ಮಾಡಿದೆ. ಇದೆಲ್ಲ ನಮಗೆಲ್ಲ ಒಂದು ಉತ್ತೇಜನಕಾರಿಯಾದಂಥ ಒಂದು ಮಾತು. ಅದರ ಅವರಿಂದ ಈ ಸಲ ವಿಶೇಷವಾಗಿ ಬಂದಿದೆ. ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ SSLC ಮಕ್ಕಳಿಗೆ ನಾವು ಕೆಲವೊಂದು ಪೂರ್ವ ತಯಾರಿಯನ್ನು ಮಾಡಿದ್ವಿ. ಮಕ್ಕಳ ತಯಾರಿ ಮೇನ್ ಈ ಸಲ ನಮ್ಮ ಭಟ್ಕಳ ತಾಲೂಕಲ್ಲಿ ಇನ್ನೂ ತನಕ 625 ಮಕ್ಕಳು ಇನ್ನೂ ಗಳಿಸಿದವರು ಯಾರಿಲ್ಲ. ಹಾಗಾಗಿ ಈ ಸಲ ವಿಶೇಷ ಪ್ರಯತ್ನವಾಗಿ 98 ಆ್ಯಂಡ್ ಅಬೋವ್ ಏನು ಮಕ್ಕಳು ತಗೊಳ್ತಾ ಇದ್ದಾರೆ ಆ ಮಕ್ಕಳಿಗೆ ವಿಶೇಷವಾಗಿ ಒಂದು 2 ಕಾರ್ಯಾಗಾರವನ್ನು ಅವರ ಸಲುವಾಗಿ ಹಮ್ಮಿಕೊಂಡಿದ್ವಿ. ವಿಶೇಷವಾದಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ವಿ. ನಮ್ಮಲ್ಲಿ ಆ 100 ಸಾಧನೆ ಮಾಡಿದಂಥ ಯಾವ ಶಾಲೆ ಇದೆ ಆ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವರಿಂದ ಮಕ್ಕಳಿಗೆ ಗೈಡ್ ಮಾಡಿದ್ವಿ. ಕೊನೆಗೆ ಮೊನ್ನೆ ನಾವು ಏನು ಮಾಡಿದ್ವಿ, ಕೊನೆಯ ಹಂತದ ತಯಾರಿಯಾಗಿ ಆ ಮಕ್ಕಳು ಎಲ್ಲಿ ತಪ್ತಾ ಇದ್ದಾರೆ, 1-2 ಮಾರ್ಕ್ಸಲ್ಲಿ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳುವುದ್ರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಹರಿಸಿ ಸುಮಾರು 53 ಮಕ್ಕಳು ಹಾಜರಿದ್ದರು ವಿದ್ಯಾಭಾರತಿಯಲ್ಲಿ. ಅವರಿಗೆ ಲಾಸ್ಟ್ ಟಚಪ್ಪನ್ನು ಮಾಡಿದ್ವಿ. ಅಂದರೆ ಒಬ್ಬರಾದರೂ ಈ ಸಲ 625 ಪಡೀಬೇಕು ಅನ್ನುವಂಥದ್ದು ಮಹದಾಶೆಯನ್ನು ನಾವು ಹೊಂದಿದ್ವಿ. ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಸಲುವಾಗಿ 2 ದಿನದ ಕಾರ್ಯಾಗಾರವನ್ನು 4 ಕಡೆಗೆ ನಾವು ಮಾಡಿದ್ವಿ. ಇಂಗ್ಲೀಷ್ ಮೀಡಿಯಂ ಬೇರೆ, ಕನ್ನಡ ಮೀಡಿಯಂ ಬೇರೆ, ಉರ್ದು ಮೀಡಿಯಂ ಬೇರೆ ಅಂತ. ಅದು ಸಹಿತ ಯಶಸ್ವಿಯಾಗಿದೆ. ಜೊತೆಗೆ ಈ ಸಲ ನಾವು ಒಂದು ವಿಶೇಷ ಪ್ರಯತ್ನ, ನಮ್ಮ ತಾಲೂಕಿನ ಕಳೆದ ಇಷ್ಟು ವರ್ಷದ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಎಲ್ಲಿ ಉರ್ದು ಮೀಡಿಯಂ ಇದೆ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಮಕ್ಕಳು ಹೆಚ್ಚಾಗಿ ಫೇಲ್ ಆಗ್ತಾ ಇದ್ರು. ಈ ಸಲ ವಿಶೇಷವಾಗಿ ಆ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ತಗೊಳ್ತಾರೆ ಅವರನ್ನು ಕರೆದು 2 ಬಾರಿ ಕಾರ್ಯಾಗಾರವನ್ನು ಮಾಡಿದ್ವಿ. ಅವ್ರಿಗೆ ಏನು ಮಾಡಬೇಕು, ಹೇಗೆ ಮಾಡಿದರೆ ಅವ್ರು ಹೆಚ್ಚಿನ ಫಲಿತಾಂಶ ಪಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ಅವರನ್ನು ಕಳಿಸ್ಕೊಟ್ಟಿದ್ವಿ. ಹಾಗೆ ಸುಮಾರು 3-4 ಮುಖ್ಯಾಧ್ಯಾಪಕರ ಸಭೆಯನ್ನು ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ವಿ. ಶಾಲೆಯಲ್ಲೂ ಸಹಿತ ದತ್ತು ತಗೊಳ್ಳುವಂಥದ್ದು ಇರ್ಬೋದು, ಆಮೇಲೆ ಮನೆ ಭೇಟಿ ಇರ್ಬೋದು, ಅಲ್ಲಿ ಅವರ ಹಂತದಲ್ಲಿ ಪಾಲಕರ ಸಭೆ ಇರ್ಬೋದು, ಇವೆಲ್ಲವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಾವು ತಾಲೂಕು ಹಂತದಲ್ಲೂ ಸಹಿತ ಎಲ್ಲ ಮುಖ್ಯಾಧ್ಯಾಪಕರಿಗೆ ಹೇಳಿದ್ವಿ, ಒಂದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇವ್ರಿಗೆ ಸಾಧ್ಯನೇ ಇಲ್ಲ, ಭಾಳ ಕಷ್ಟ ಆಗ್ತದೆ ಅಂಥ ಮಕ್ಕಳನ್ನು ತಾಲೂಕು ಮಟ್ಟದಲ್ಲಿ ಶಿರಾಲೆಯಲ್ಲಿ ಒಮ್ಮೆ ಸೇರಿಸಿ ಸುಮಾರು 80 ಪಾಲಕರು ಹಾಜರಿದ್ದರು ಅವತ್ತು ಅವರಿಗೆ. ಭಟ್ಕಳ ತಾಲೂಕಿನಲ್ಲಿ 277 ಗಂಡು 66 ಹೆಣ್ಣು ಸೇರಿದಂತೆ ಒಟ್ಟು 343 ವಿದ್ಯಾರ್ಥಿಗಳು ಖಾಸಗಿಯಾಗಿ ಪರೀಕ್ಷೆಯನ್ನ ಬರೆಯುತ್ತಿದ್ದಾರೆ. ಪ್ರತಿ ವರ್ಷ ಇವರು ಕಾರವಾರಕ್ಕೆ ಹೋಗಿ ಪರೀಕ್ಷೆ ಬರೆಯಬೇಕಾಗಿತ್ತು, ಆದರೆ ಈ ಬಾರಿ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯಾರ್ಥಿಗಳೊಂದಿಗೆ ಭಟ್ಕಳದಲ್ಲೇ ಪರೀಕ್ಷೆ ಬರೆಯುವ ಅವಕಾಶ ನೀಡಲಾಗಿದೆ ಎಂದು ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಡಿ ಮೊಗೆ ತಿಳಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಮಂಕಿಯಲ್ಲಿ ಬಿಪಿಸಿಎಲ್ ಪೆಟ್ರೋಲ್ ಪಂಪ್ನ ಪಕ್ಕದಲ್ಲಿರುವ NH-66ನಲ್ಲಿ ನೂತನವಾಗಿ ಪ್ರಾರಂಭವಾದ ಲೋಲಾ ಬುಟಿಕ್ ಹೋಟೆಲ್ ಅನ್ನ ಶ್ರೀ ಚಿತ್ರಾಪುರ ಮಠದ ಮಠಾಧಿಪತಿ ಪರಮ ಪೂಜ್ಯ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಉದ್ಘಾಟಿಸಿದರು. ಹೋಟೆಲ್ ಉತ್ತಮ ವಾತಾವರಣವನ್ನ ಹೊಂದಿದ್ದು ಮತ್ತು ಪ್ರವಾಸೋದ್ಯಮದಲ್ಲಿ ಅದರ ಬೆಳವಣಿಗೆಯನ್ನ ಪರಿಗಣಿಸಿ ಉತ್ತರ ಕನ್ನಡಕ್ಕೆ ತುಂಬಾ ಅಗತ್ಯವಿರುವ ಒಂದು ವಿಶಿಷ್ಟವಾದ ಸ್ಥಳವಾಗಿದೆ. ಸರಸ್ವತ್ ಕೇರಿ ಮಂಕಿಯ ನಿವಾಸಿಗಳಾದ ಕೌಶಿಕ್ ದಂಪತಿಗಳು ಪೆಟ್ರೋಲ್ ಪಂಪ್ ಮತ್ತು ಲೋಲಾ ಮಾಲೀಕತ್ವವನ್ನ ಹೊಂದಿದ್ದಾರೆ. ಇದು 27 ASC ಕೊಠಡಿಗಳು, ಸೂಟ್ ರೂಮ್ ಹೊಂದಿದೆ. 2 ಪಾರ್ಟಿ ಹಾಲ್ಗಳು ಲಭ್ಯವಿದ್ದು 200 ಅತಿಥಿಗಳಿಗೆ ವೃಂದಾವನ ಮತ್ತು 500 ಅತಿಥಿಗಳಿಗೆ ರಾಸ್ಲೀಲಾ ಹಾಲ್ ಸೌಲಭ್ಯ ಹೊಂದಿದೆ. ಸುಮಾರು 50 ಸದಸ್ಯರಿಗೆ ಕಂಪನಿ ಸೆಮಿನಾರ್ಗಳಿಗೆ ಬಳಸಬಹುದಾದ ಕಾನ್ಫರೆನ್ಸ್ ಹಾಲ್ ಹೊಂದಿದೆ. ಹೋಟೆಲ್ನಲ್ಲಿ ಸಸ್ಯಾಹಾರಿ ರೆಸ್ಟೋರೆಂಟ್, ಜನಾರ್ದನ ವೆಜ್, ಸಾರಸ್ವತ್ ಕರಾವಳಿ ಪಾಕಶಾಲೆಯ ರೆಸ್ಟೋರೆಂಟ್ ಊಟಕ್ಕೆ ಮತ್ತು ಶೀಘ್ರದಲ್ಲೇ ಬಾರ್ ಮತ್ತು ರೆಸ್ಟೋರೆಂಟ್ಗಳು ಪ್ರಾರಂಭಗೊಳ್ಳಲಿದೆ ಎಂದು ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.